आत्मीय एस एस एल सी विद्यार्थिगळेल्लरिगू गोलबोर्ड अकाडमी यूट्यूब चानल गे स्वागत। इवत्तिन ई ओंदु वीडियोदल्ली नावु नाळे बरुवंतह एस एस एल सी रिसल्ट अंत हेळिद्रे नावु याव रीति एस एस एल सी रिसल्ट अन्नु वीक्षणे माडबेकु, याव ओंदु वेबसाइट अल्ली वीक्षणे माडबेकु मत्तु याव ओंदु समयदल्ली एस एस एल सी रिसल्ट अन्नु बिडुगडे माडलागुत्ते एंबुदर बग्गे संपूर्णवादंतह अधिकृत माहितियन्नु इवत्तिन ई ओंदु वीडियोदल्ली तिळिसुत्तेने। इदक्किंत पूर्वदल्ली नीवु नम्म चानल अन्नु सब्स्क्राइब आगदे इद्दरे ई कूडले नम्म चानल अन्नु सब्स्क्राइब आगि अदर जोतेगे नोटिफिकेशन अन्नु आन् माड्कोळ्ळि। इदरिंद निमगे ನಾವು ಹಾಕುವಂತಹ ಎಜುಕೇಷನಲ್ಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ವಿಡಿಯೋಗಳು ಅಪ್ಡೇಟ್ಗಳು ದೊರಕುತ್ತವೆ। ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ। ತಾವು ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ನಾಳೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅಂತ ಹೇಳಿದರೆ 2021 ಮತ್ತು 22ನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶವನ್ನು ಗುರುವಾರ ಮೇ 19ರಂದು ಪ್ರಕಟಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂತಹ ಬಿ ಸಿ ನಾಗೇಶ್ ಅವರು ಮಾಧ್ಯಮದ ಮೂಲಕ ಹಂಚಿಕೊಂಡಿದ್ದಾರೆ। ಫಲಿತಾಂಶವನ್ನು 12:30ರ ನಂತರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ। ವೆಬ್ಸೈಟ್ನಲ್ಲಿ ಮೂರು ವೆಬ್ಸೈಟ್ಗಳ ಲಿಂಕನ್ನು ಕೊಟ್ಟಿದ್ದಾರೆ। ಮೂರು ವೆಬ್ಸೈಟ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಾವು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಪಡಿಬಹುದು। ಅದರ ಜೊತೆಗೆ ಮೊಬೈಲ್ಗೂ ಕೂಡ ಸಂದೇಶವನ್ನು ಕಳಿಸಲಾಗುವುದು ಎಂದು ತಿಳಿಸಿದ್ದಾರೆ। ಆದರೆ ಮೊಬೈಲ್ನಲ್ಲಿ ಕೇವಲ ತಾವು ಪಡೆದಂತಹ ಅಂಕಗಳನ್ನು ಮಾತ್ರ ಅಲ್ಲಿ ಪ್ರಕಟಿಸಲಾಗುವುದು। ತಾವು ಪರ್ಟಿಕ್ಯುಲರ್ ಆಗಿ ಯಾವ ವಿಷಯದಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರಿ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಬೇಕಂತ ಹೇಳಿದರೆ ವೆಬ್ಸೈಟ್ನಲ್ಲಿ ಹೋಗಿ ಕ್ಲಿಕ್ ಮಾಡಿ ತಾವು ಮಾಹಿತಿಯನ್ನು ಪಡಿಬೇಕಾಗುತ್ತೆ। ಆತ್ಮೀಯ ವಿದ್ಯಾರ್ಥಿಗಳೇ, ಈ ಎಲ್ಲ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು।